ಇರ್ತಾರೆ. ನಾನು ಆರಂಭದಲ್ಲಿ ಭೀಮಿ ಕಾರಣಕರ ಒಡನಾಟದ ನನ್ನ ಒಂದೆರಡು ನೆನಪುಗಳನ್ನು ಹೇಳಿ ನಾನು ಸಂಪಾದಿಸಿದ ಈ ಪುಸ್ತಕದಲ್ಲಿ ಅವರ ಒಟ್ಟು ಕೊಡುಗೆಯ ಬಗ್ಗೆ ನಾನು ಮಾಡಿದ ಕೆಲವು ಟಿಪ್ಪಣಿಗಳನ್ನು ಓದಿ ಹೇಳಿ. ಕಾರಂತರು ತನ್ನ ಆತ್ಮಕಥೆಯಲ್ಲಿ ಒಂದು ರೀತಿಯಲ್ಲಿ ತನ್ನನ್ನು ತಾನೇ ವಿಮರ್ಶೆ ಮಾಡಿಕೊಳ್ಳುತ್ತಾ ತನ್ನ ನಾಟಕದ ಸೋಲು ಗೆಲುವುಗಳ ಬಗ್ಗೆ ಒಂದು ಟಿಪ್ಪಣಿ ಮಂಡಿಸಿದ್ದುಂಟು. ಆ ಒಂದು ಪ್ಯಾರಾಗ್ರಾಫ್ ಟಿಪ್ಪಣಿ ಓದಿ ಹೇಳ್ತೇನೆ. ಅವರ ಆತ್ಮಕಥೆಯ ಒಂದು ಘಟನೆಯನ್ನು ಉಲ್ಲೇಖಿಸ್ತೇನೆ. ಕೊನೆಯದಾಗಿ ಕಾರಂತರ ಅಭಿಮಾನಿಗಳಾದ ನಾವೆಲ್ಲ ಮುಂದಿನ ತಲೆಮಾರು ಕಾರಂತರನ್ನು ನೆನೆಸಿಕೊಳ್ಳುವ ಅವರಿಂದ ಪ್ರೇರಣೆ ಪಡೆಯುವ ನಿಟ್ಟಿನಲ್ಲಿ ಅಂತರ್ಜಾಲಕ್ಕೆ ಕಾರಂತರನ್ನು ಸೇರಿಸಬೇಕಾದ ಅಗತ್ಯದ ಬಗ್ಗೆ ನಾಲ್ಕು ಮಾತು ಹೇಳ್ತೇನೆ. ಇದೇ ಎಂ ಟಿ ಎಂ ಕಾಲೇಜಿನಲ್ಲಿ 1973 ಹರಿದಾಸ್ ಭಟ್ರು ಏರ್ಪಡಿಸಿದ ಬಿ ವಿ ಕಾರಂತರ ಒಂದು ನಾಟಕ ಶಿಬಿರದಲ್ಲಿ ಅಂಧಯುಗ ನಾಟಕದ ಆ ತಾಲೀಮಿನಲ್ಲಿ ಒಂದು ತಿಂಗಳು ನಾನು ಅವರ ಶಿಷ್ಯನಾಗಿದ್ದೆ. ಮೇಳದವರಲ್ಲಿ ನಾನು ಶಿಬಿರ ಮುಗಿದ ಮೇಲೆ ನಾನು ಕಲಿತ ಪಾಠ ಏನೆಂದರೆ ನಾನು ಇನ್ನು ಮುಂದೆ ನಾಟಿಸಬಾರ್ದು, ಕಾಲೇಜ್ ಹುಡುಗರಿಗೆ ನಾಟಕ ನಿರ್ದೇಶನ ಮಾಡಲಿಕ್ಕೆ ಹೋಗಬಾರ್ದು, ಹೆಚ್ಚಂದರೆ ನಾಟಕದ ಒಳ್ಳೆಯ ಪ್ರೇಕ್ಷಕನಾಗಿ ಕಾರಂತರ ಅಭಿಮಾನಿಯಾಗಿ ನಾನು ಮುಂದುವರಿಯಬೇಕು. 1986 ನಾವು ಉಡುಪಿಯ ರಥವೀಧಿ ಗೆಳೆಯರು ಇದೇ ರವೀಂದ್ರ ಮಂಟಪದಲ್ಲಿ ಕಾರಂತರ ಬಗ್ಗೆ ಒಂದು ದೊಡ್ಡ ವಿಚಾರಗೋಷ್ಠಿ ಏರ್ಪಡಿಸಿದೆವು. ಆ ಗೋಷ್ಠಿಯಲ್ಲಿ ವಿದ್ವಾಂಸರು ಮಂಡಿಸಿದ ಲೇಖನಗಳು ಮತ್ತು ಬೇರೆ ಹಲವು ಲೇಖನಗಳನ್ನು ಬರೆಸಿ ಸಂಗ್ರಹಿಸಿ ನಾನೊಂದು ಪುಸ್ತಕ ಸಂಪಾದಿಸಿದೆ. ರಘುನಂದನ್ ಗಂಟೆಗಟ್ಟಲೆ ನನ್ನ ಜೊತೆ ಕೂತು ಕಾರಂತರು ಇಂಡಿಯಾದ ಬೇರೆ ಬೇರೆ ರಾಜ್ಯಗಳಲ್ಲಿ, ಡೆಲ್ಲಿಯಿಂದ ಹಿಡಿದು ಕನ್ಯಾಕುಮಾರಿಯವರಿಗೆ ಕಾರಂತರು ಎಲ್ಲಿ ಯಾವ ಭಾಷೆಯಲ್ಲಿ ಎಷ್ಟು ನಾಟಕ ಎಲ್ಲ ನಿರ್ದೇಶಿಸಿದ್ದಾರೆ ಅಂತ ಪಟಪಟನೆ ಒಂದು ಪಟ್ಟಿ ನನಗೆ ಡಿಕ್ಟೇಟ್ ಮಾಡಿದ ನೆನಪಾಗ್ತದೆ. ಆದರೆ ಆ ಪಟ್ಟಿಯನ್ನು ಕಾರಂತರಿಗೆ ಓದಿ ಹೇಳಿ, ಕಾರಂತರೇ ನೀವು ಈ ನಾಟಕಗಳನ್ನೆಲ್ಲ ನಿರ್ದೇಶಿಸಿದ್ದು ಹೌದಾ, ಅದರ ಬಗ್ಗೆ ಬೇರೆ ಏನಾದರೂ ದಾಖಲೆ ಉಂಟಾ, ಒಂದೆರಡು ಮಾತಿನ ಟಿಪ್ಪಣಿ ನನಗೆ ಅದರ ಬಗ್ಗೆ ಕೊಡ್ತೀರಾ ಅಂತ ಕೇಳಲಿಕ್ಕೆ ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡ ಈ ಕಾರಂತರು ನನಗೇನು ಸಿಗ್ತಾರೆ? ಒಬ್ಬರಿಗೆ ಬರ್ತಾರೆ ಯಾವುದೋ ಸೆಮಿನಾರಲ್ಲಿ, ಯಾವುದೋ ನಾಟಕದಲ್ಲಿ ಪ್ರತ್ಯಕ್ಷ ಆಗ್ತಾರೆ, ನೆಕ್ಸ್ಟ್ ಫ್ಲೈಟಲ್ಲಿ ಅವರು ನಾನು ಅಲ್ಲಿ ಯುಗೋಸ್ಲಾವಿಯಾಗೆ ಹೊರಟಿದ್ದೇನೆ ಹೇಳ್ತಾರೆ, ಇನ್ನೊಮ್ಮೆ ಅಮೆರಿಕಕ್ಕೆ ಹೊರಟಿದ್ದೇನೆ ಅಂತ ಹೇಳ್ತಾರೆ. ನನ್ನ ಪುಸ್ತಕದ ಎಡಿಟಿಂಗ್ ಸಂದರ್ಭದಲ್ಲಿ ಕಾರಂತರು 4 ನಾನು ಎಷ್ಟು ಕಷ್ಟಪಟ್ಟರು ಕೂಡ ನನಗೊಂದು ಅರ್ಧ ಗಂಟೆ ಮಾತಾಡಲಿಕ್ಕೆ ಸಿಗಲಿಲ್ಲ. ಪಡೆಯೊಂದಿನ ಇಲ್ಲಿ ಕಾರಂತರು ಬಂದವರನ್ನು ಏರ್ಪೋರ್ಟಿಗೆ ಕಳಿಸ್ಲಿಕ್ಕೆ ಕೃಷ್ಣ ಭಟ್ರು ಹರಿದಾಸ್ ಭಟ್ರು ಒಂದು ಕಾರು ವ್ಯವಸ್ಥೆ ಮಾಡಿದರು. ಹೋದೆ. ಈಗ ನಾನು ನಿಮ್ಮ ಕಾರಂತೇನೆ ಸರ್, ನೀವು ಬಂತ ಏರ್ಪೋರ್ಟ್ನವರೆಗೆ ನಾನು ಓದಿ ಹೇಳುವ ನಿಮ್ಮ ನಾಟಕಗಳ ಲಿಸ್ಟನ್ನು ನೀವು ವೆರಿಫೈ ಮಾಡಿ ಅದರ ಬಗ್ಗೆ ಏನಾದರೂ ನೆನಪಿದ್ರೆ ಹೇಳಬೇಕು, ಇಲ್ಲವಾದರೆ ತಪ್ಪುಗಳಿಗೆ ನೀವೇ ಜವಾಬ್ದಾರರು ಅಂತ ಒಂದು ಅಂತಿಮ ನೋಟಿಸ್ ಕೊಟ್ಟೆ. ಬರಯ್ಯ ಕೂತ್ಕೊಂಡ್ರು. ಇಲ್ಲಿಂದ ಏರ್ಪೋರ್ಟ್ವರೆಗೆ ಹೋಗುವಾಗ ಆ ಪಟ್ಟಿಯ ಒಂದು ಪರಿಷ್ಕರಣೆ ನಡೆಯಿತು. ಅದು ಮೊದಲ ಬಾರಿ ಕಾರಂತರ ನಾಟಕಗಳ ಪಟ್ಟಿ ಅದು ದಾಖಲಾದದ್ದು. ಅನಂತರ ವೈದ್ಯಕೀಯವರು ಅದನ್ನು ಪರಿಷ್ಕರಿಸಿ ಕಾರಂತರ ಜೀವನ ಚರಿತ್ರೆ ಆತ್ಮಕಥೆ ಪ್ರಕಟಿಸುವಾಗ ಅದರ ಇನ್ನೊಂದು ವಿಸ್ತೃತ ಆವೃತ್ತಿ ಪ್ರಕಟ ಆಗಿದೆ. ಇಷ್ಟಾದ ಮೇಲೆ ಪುಸ್ತಕ ಬಿಡುಗಡೆಗೆ ಕಾರಂತರು ಬರಲಿಲ್ಲ. ಆಮೇಲೆ 4 ಆದರೂ ಕಾರಂತರು ನನ್ನ ಪುಸ್ತಕ ಓದಿದರೂ ಇಲ್ಲವೋ ಅಂತೂ ನನಗೆ ಗೊತ್ತಾಗಿಲ್ಲ. ಕನ್ನಡದ ವಿಮರ್ಶೆ ಬಳಗ ಎಲ್ಲ ಹೊಗಳಿತು, ಪುಸ್ತಕ ಖರ್ಚಾಯಿತು, ಆದರೆ ಕಾರಂತರು ಓದಿದ್ದಾರೆ ಇಲ್ಲವೋ ಅಂತ ನನಗೆ ಒಮ್ಮೆ ಏನೂ ಸುಳಿವು ಸಿಗಲಿಲ್ಲ. ಸಿಕ್ಕಿದಾಗ ಅದರ ಬಗ್ಗೆ ಏನು ಹೇಳಿಲ್ಲ. ಕಡೆಗೆ 4-5 ಮೇಲೆ ಒಂದಿನ ಫೋನ್ ಬಂತು, ಉಪಾಧ್ಯಾಯರೇ ಎಷ್ಟು ಚೆನ್ನಾಗಿದ್ದೀರಿ ನಿಮ್ಮ ಪುಸ್ತಕ, ಶುರು ಈಗ ಓದಿದ್ರೆ ಸರ್ ಪುರುಸತ್ತಾಯ್ತಾ? ಅಲ್ಲ, ಓದಲೇ ಬೇಕಾಯ್ತು. ರಾಷ್ಟ್ರೀಯ ನಾಟಕ ಶಾಲೆ ಇನ್ನೊಬ್ರು ಬಂದಿದ್ದಾರೆ, ಅವರಿಗೆ ಹಿಂದಿಯಲ್ಲಿ ನನ್ನ ಬಗ್ಗೆ ಒಂದು ಪುಸ್ತಕ ಮಾಡಬೇಕಂತೆ, ಜಯದೇವ ತನೇಜ ಅಂತ. ಅವರು ಒಂದು ಕನ್ನಡದಲ್ಲಿ ಒಳ್ಳೊಳ್ಳೆ ಲೇಖನಗಳೆಲ್ಲ ಇವೆ ನಿಮ್ಮ ಬಗ್ಗೆ ಅಂತ ಹೇಳ್ತೀರಲ್ಲ, ಅದನ್ನು ಓದಿ ನನಗೆ ಅನುವಾದ ಹೇಳಿ, ನಾನು ನಿಮ್ಮ ಪುಸ್ತಕ ಬರಬೇಕು, ಆ ಮಾಹಿತಿ ಉಪಯೋಗಿಸ್ತೇನೆ ಅಂತ ಕೂತಿದ್ದಾರೆ ಅವರು. ನಾನೇ ನನ್ನ ಬಗ್ಗೆ ನೀವು ಬರೆಸಿದ ನೀವು ಬರೆದ ಲೇಖನಗಳನ್ನು ಅವರಿಗೆ ಹಿಂದಿಗೆ ಅನುವಾದ ಮಾಡಿ ಡಿಕ್ಟೇಟ್ ಮಾಡಬೇಕಾಗಿದೆ. ಅನಿವಾರ್ಯವಾಗಿ ನನ್ನ ಬಗ್ಗೆ ನೀವು ಮಾಡಿದ ಪುಸ್ತಕದ ಪುಟಗಳನ್ನು ಓದ್ತಾ ಇದ್ದೇನೆ, ಎಷ್ಟು ಚೆನ್ನಾಗಿದೆ ಉಪಾಧ್ಯಾಯರೇ, ತುಂಬ ಚೆನ್ನಾಗಿ ಪುಸ್ತಕ ಎಡಿಟ್ ಮಾಡಿದ್ದೀರಿ ಅಂತ ಕಾರಂತರು ಹೊಗಳಿದ್ದು
ನೆನಪಾಗ್ತದೆ. ಅದಕ್ಕಿಂತಲೂ ಮುಖ್ಯವಾಗಿ ಆ ಪುಸ್ತಕದ ಬಗ್ಗೆ ಮಾತಾಡುವಾಗ ಉಡುಪಿಯಲ್ಲಿ ವಿ ವಿ ಕಾರಂತರಷ್ಟೇ ನಾವು ನೆನಪು ಮಾಡಿಕೊಳ್ಳುವ ಉಡುಪಿಯ ಹಿರಿಯ ನಿರ್ದೇಶಕರಾಗಿದ್ದ ದಿವಂಗತ ಬಿ ಆರ್ ನಾಗೇಶ್ವರ ನೆನಪಾಗ್ತದೆ. ಬಿ ಆರ್ ನಾಗೇಶ್ ತನ್ನ ಕೊನೆಯ ದಿನಗಳಲ್ಲಿ ಯಾವುದೋ ಹುಡುಕಾಟಕ್ಕೋಸ್ಕರ ಪುಸ್ತಕದ ಪುಟಗಳನ್ನು ತಿರುಗಿಸಿದವರು ಒಂದು ಕಾರ್ಡ್ ಬರೆದ್ರು, ಅದರ ಒಂದು ಸಾಲು ಓದಿ ಹೇಳ್ತಾನೆ. ಪ್ರಿಯ ಮುರಳೀಧರ ಉಪಾಧ್ಯಾಯರಿಗೆ, ಡಿ ವಿ ಕಾರಂತ ನಿಮ್ಮ ಪುಸ್ತಕ ಎಷ್ಟೊಂದು ಮಾಹಿತಿಯಿಂದ ಕೂಡಿದೆ ಎಂದರೆ ಅದರ ಸಮಗ್ರತೆಗೆ ಕಲಾತೀತ ಗುಣಕ್ಕೆ ತಿರುಗೊಮ್ಮೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕೆಂದು ನನಗೆ ಅನಿಸಿದ್ದರಿಂದ ಈ ಪತ್ರ ಬರೆಯುತ್ತಿದ್ದೇನೆ. ಕಾರಂತರ ಬಗ್ಗೆ ಕನ್ನಡದ ಮತ್ತು ಇಡೀ ಭಾರತೀಯ ರಂಗಭೂಮಿಯ ವಿಮರ್ಶಕರು ಅವರ ಒಟ್ಟು ಕೊಡುಗೆಯನ್ನು ಸಮೀಕ್ಷಿಸಿದ ಹಿನ್ನೆಲೆಯಲ್ಲಿ ಕೆಲವು ಮುಖ್ಯಾಂಶಗಳನ್ನು ನಾನಿಲ್ಲಿ ನನ್ನ ಪುಸ್ತಕದಲ್ಲಿರುವುದನ್ನು ಮಂಡಿಸುತ್ತಿದ್ದೇನೆ. ಅದರ ಬೇರೆ ಬೇರೆ ಭಾಗಗಳ ಬಗ್ಗೆ ಇಲ್ಲಿರುವ ಆ ನಾಟಕಗಳನ್ನು ನೋಡಿದವರು ಅಥವಾ ಕಾರಂತರ ಒಡನಾಟದಲ್ಲಿ ಇದ್ದವರು ಮತ್ತೆ ಚರ್ಚೆಯಲ್ಲಿ ತಮ್ಮ ನೆನಪುಗಳನ್ನು ಹಂಚಿಸಿಕೊಂಡು ಒಂದು ರಂಗಕೃತಿಗಳ ಗುಣಮಟ್ಟ, ಸಂಖ್ಯಾ ಬಾಹುಳ್ಯ ಮತ್ತು ಭಾಷಾ ವೈವಿಧ್ಯಗಳ ದೃಷ್ಟಿಯಿಂದ ಕಾರಂತರು ಈ ಶತಮಾನದ ಭಾರತದ ಪ್ರಧಾನ ನಿರ್ದೇಶಕರಲ್ಲಿ ಒಬ್ಬರು. ಹಯವರ್ಧನದ ಪದ್ಮಿನಿ ಕಪಿಲನ ದೇಹ ಮತ್ತು ದೇವದತ್ತನ ತಲೆಯನ್ನು ಜೋಡಿಸಿದಂತೆ ಕಾರಂತರು ಕಂಪನಿ ರಂಗಭೂಮಿಯ ವೈಭವ ಮತ್ತು ಹವ್ಯಾಸಿ ರಂಗಭೂಮಿಯ ಚಿಂತನೆಯನ್ನು ಒಗ್ಗೂಡಿಸಿದರು. ಪ್ರಸನ್ನ ಹೇಳುವಂತೆ ಮ್ಯಾಜಿಕ್ಕಿನ ಕೊಂಡಿ ಕಳಚಿದ ಪರಂಪರೆಗೆ ಮತ್ತೆ ಮ್ಯಾಜಿಕ್ಕಿನ ಕೊಂಡಿಯನ್ನು ಜೋಡಿಸಿದರು. ಮೂರನೇ, ರಾಷ್ಟ್ರೀಯ ನಾಟಕ ಶಾಲೆಯ ವಿಕೇಂದ್ರೀಕರಣವನ್ನು ಆರಂಭಿಸಿದ ಕಾರಂತರು ಭಾರತೀಯ ರಂಗಭೂಮಿಗೆ ಬಹುವಚನೀಯತೆಯನ್ನು ಗುರುತಿಸಿದರು. ನಾಲ್ಕನೆಯದು, ನಾಟ್ಯಶಾಸ್ತ್ರದ ಪರಂಪರೆಯ ಸಾತತ್ಯಕ್ಕೆ ಚಾಲನೆ ನೀಡಿ ಭಾರತೀಯ ರಂಗಭೂಮಿಯನ್ನು ವಸಾಹತುಶಾಹಿ ರಂಗಭೂಮಿಯ ಪ್ರಭಾವದಿಂದ ಬಿಡಿಸಲು ಅವರು ಸದ್ದಿಲ್ಲದೆ ಪ್ರಯತ್ನಿಸಿದರು. ನಾಟಕದಲ್ಲಿ ನಿರ್ದೇಶಕನಿಗೆ ಸ್ಥಾನಮಾನ ತಂದುಕೊಟ್ಟ ಕಾರಂತರು ತನ್ನ ಭಾಷಾಂತರ ಮತ್ತು ರಂಗಕೃತಿಗಳ ಮೂಲಕ ಕನ್ನಡ ರಂಗಭೂಮಿಗೆ ಅಖಿಲ ಭಾರತ ಮನ್ನಣೆ ದೊರಕಿಸಿಕೊಟ್ಟರು. ನಮ್ಮ ಕಾರ್ನಾಡರು, ನಮ್ಮ ಕಂಬಾರರು ಇವರೆಲ್ಲ ಅವರು ಇಡೀ ಭಾರತದ ಎಲ್ಲ ರಾಜ್ಯದವರಿಗೂ ಪರಿಚಿತರಾಗಲಿ ಕಾರಣ ಕಾರಂತರು ಅನುವಾದಗಳ ಮೂಲಕ ಅವರನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಆ ನಾಟಕಗಳನ್ನು ಪ್ರಸ್ತುತಪಡಿಸಿದರು. ಮಕ್ಕಳ ನಾಟಕ ಕ್ಷೇತ್ರದಲ್ಲಿ ಪವಾಡಗಳನ್ನು ಮಾಡಲು ಸಾಧ್ಯ ಎಂಬುದನ್ನು ಕಾರಂತರು ಸಾಧಿಸಿ ತೋರಿಸಿದರು. ಮೊನ್ನೆ ಪ್ರಸನ್ನದಲ್ಲಿ ಮಾತಾಡ್ತಾ ಮಕ್ಕಳ ರಂಗಭೂಮಿಗೆ ನಾವು ಕೊಡಬೇಕಾದ ಮಹತ್ವ ಬಗ್ಗೆ ಹೇಳಿದರು. ಆಕಂದರೆ 70ರ ದಶಕದಲ್ಲೇ ಉಡುಪಿಯ ಕಡಿಯಾರಿ ಶಾಲೆಯಲ್ಲಿ ಮಾಡಿದ ಆ ನಾಟಕದ ಮೂಲಕ ಕಾರಂತರು ಮಕ್ಕಳ ನಾಟಕದಲ್ಲಿ ಏನು ಹೊಸ ಪವಾಡ ಮಾಡಬಹುದು ಅಂತ ಉಡುಪಿಯಲ್ಲಿ ತೋರಿಸಿಕೊಟ್ಟಿತು. ರಂಗ ಸಂಗೀತವನ್ನು ಶಾಸ್ತ್ರೀಯ ಸಂಗೀತಕ್ಕಿಂತ ಭಿನ್ನವಾದ ಧ್ವನಿವಿನ್ಯಾಸವಾಗಿ ಬೆಳೆಸುವುದರಲ್ಲಿ ಕಾರಂತರು ಯಶಸ್ವಿಯಾಗಿದ್ದಾರೆ. ಅದರ ಬಗ್ಗೆ ಬಹಳ ಮುಖ್ಯವಾದ ಒಂದು ಲೇಖನ ವಿಜಯ ಸ್ವಾಮಿಯವರು ಬರೆದದ್ದು ನನ್ನ ಪುಸ್ತಕದಲ್ಲಿದೆ. ಅವರು ಆ ಸತ್ತವರನ್ನೆರಳು ನಾಟಕಕ್ಕೆ ಪುರಂದರಾಸ್ತ್ರ ಹಾಡುಗಳನ್ನು ಅಳವಡಿಸಿದ್ದರೆ ಅದರ ಮಹತ್ವವನ್ನು ವಿಜಯ ಸ್ವಾಮಿ ಅಂತ ಹಿರಿಯರು ಗುರುತಿಸಿದ್ದಾರೆ. ಭಾರತದ ವಿವಿಧ ಜನಪದ ಸಂಪ್ರದಾಯಗಳಲ್ಲಿರುವ ರಂಗಭೂಮಿಯ ಸಾಧ್ಯತೆಗಳನ್ನು ಕಾರಂತರು ನಾಟಕಗಳಲ್ಲಿ ಅಳವಡಿಸಿಕೊಂಡರು. NSB ಗೋಪಾಲ ರಂಗಮಂಡಲ, ಮೈಸೂರಿನ ರಂಗಾಯಣ ಮತ್ತು 16 ನಾಟಕ ಕರ್ಮಠಗಳ ಮೂಲಕ ರಂಗಭೂಮಿಯ ಶಿಕ್ಷಣಕ್ಕೆ ಕಾರಂತರು ಅಸಾಧಾರಣ ಕೊಡುಗೆ ನೀಡಿದ್ದಾರೆ. ಇನ್ನು ಹಿಂದಿ ರಂಗಭೂಮಿ ನಮ್ಗೆ ಗೊತ್ತಿಲ್ಲ, ಜಯಶಂಕರ ಪ್ರಸಾದರ ನಾಟಕಗಳನ್ನು ನಾವು ನೋಡಿಲ್ಲ. ಹಿಂದಿಯಲ್ಲಿ ಆ ನಾಟಕಗಳನ್ನು ಅದನ್ನು ಸ್ಟೇಜಿಗೆ ತರಲಿಕ್ಕೇ ಸಾಧ್ಯ ಇಲ್ಲ ಅಂತ ಅವರೆಲ್ಲ ಕೈಚಲ್ಲಿ ಕೂತಿದ್ದರಂತೆ. ಹಿಂದಿ ನಾಟಕಕಾರ ಜಯಶಂಕರ ಪ್ರಸಾದರ ನಾಟಕಗಳಿಗೆ ರಂಗಭಾಷೆಯನ್ನು ತಂದುಕೊಟ್ಟ ಶ್ರೇಯಸ್ಸು ಕಾರಂತರು. ಇದನ್ನು ಹಿಂದಿ ರಂಗಭೂಮಿ ವಿಮರ್ಶಕರು ಅದನ್ನು ಗುರುತಿಸಿ ಅದರ ಬಗ್ಗೆ ಬರೆದದ್ದು. ಇನ್ನೊಂದು, ಇಲ್ಲಿ ಕಾರಂತರು ಉಲ್ಲೇಖಿಸುವ ಹೆಚ್ಚಿನ ನಾಟಕಗಳನ್ನು ನಾನು ನೋಡಿಲ್ಲ. ಅಂದರೆ ನಾವು ನೋಡಿದ್ದು ಉಡುಪಿಯಲ್ಲಿ ಮಾತ್ರ. ನಾನು ಗೋಪಾಲಕ್ಕೂ ಹೋಗಿಲ್ಲ, ಡೆಲ್ಲಿಗೆ ಹೋಗಿದ್ದ, ಡೆಲ್ಲಿಗೆ ಹೋಗ್ತಾ ಇದ್ದೆ. ಆದರೆ ಕಾರಂತರ ನಾಟಕ ನಾನು ಹೋದಾಗ ಡೆಲ್ಲಿಯನ್ನು ನೋಡಲಿಕ್ಕೆ ಸಿಕ್ಕಿಲ್ಲ. ಇಲ್ಲಿ ಕಾರಂತರು ತನ್ನ ಆತ್ಮಕಥೆಯ ಒಂದು ಕೊನೆಯ ಪುಟದಲ್ಲಿ ಕೆಲವು ಟಿಪ್ಪಣಿಗಳಲ್ಲಿ ತನ್ನ ನಾಟಕದ ಕೆಲವು ಸೋಲು ಗೆಲುವುಗಳನ್ನು, ಎಷ್ಟು ಚೆನ್ನಾಗಿದೆ ಅವರ ಸ್ವಾಮಿ ವಿಮರ್ಶೆ, ತನ್ನ ನಾಟಕಗಳನ್ನು ತಾನೇ ವಿಮರ್ಶಿಸಿಕೊಳ್ಳುವ ಆ ಗುಣವನ್ನು ಇಲ್ಲಿ ಗಮನಿಸಬೇಕು. ಒಂದು, ಸಫಲವಾದರೂ ಸಾರ್ಥಕ ಆಗದಿದ್ದ ನನ್ನ ರಂಗ ಪ್ರಯೋಗಗಳು, ಚಂಡಿಪ್ರಿಯ, ವಿದ್ಯಾಶಂಕರ. ಎರಡು, ವಿಪರೀತ ಪರಿಶ್ರಮದ ಫಲವಾಗಿ ದುರ್ದಶೆಗೊಳಗಾದ ಪ್ರಯೋಗಗಳು ಅಥವಾ ಎಣಿಸಿದ್ದೊಂದು ಆದದ್ದೊಂದು, ವಿಶ್ವಾಸ್, ಗಾರಾಕಿ ಗಾಡಿ. ನಾನು ನೋಡಿ ಮೂರನೇದು, ನಟನಟಿಯರ ಸಂಪೂರ್ಣ ಸಹಯೋಗದ ಫಲ, ಏವಂ ಹಿಂಗಜಿತ್ ಅಂಧೇರ್ ನಗರಿ.
ಸಂಗೀತದಿಂದಾಗಿ ದೌರ್ಬಲ್ಯ ಕಾಣದೇ ಹೋಗೋ ಪ್ರಯೋಗ, ಸಂಗೀತದಿಂದಾಗಿ ದೌರ್ಬಲ್ಯ ಕಾಣದೇ ಹೋಗೋ ಪ್ರಯೋಗ. ವಿದ್ಯಾಸುಂದರ ನನಗೂ ಗುಟ್ಟು ತಿಳಿಸದ ನಿಗೂಢ ಯಶಸ್ಸು ಪ್ರಯೋಗ, ನನಗೂ ತನ್ನ ಗುಟ್ಟು ತಿಳಿಸದ ನಿಗೂಢ ಯಶಸ್ಸು ಪ್ರಯೋಗ. ಸತ್ತವರ ನೆರಳು, ಕೆಲವು ಪ್ರಯೋಗಗಳು ಸಾರ್ಥಕವಾದವು, ಸರಿ ಸಫಲ ಆಗಲಿಲ್ಲ. ಯಾಕೆ? ಕಾರಣ ನನಗೂ ತಿಳಿಯದು. ರಶೋಮ್ ಕೆಲವು ಪ್ರಯೋಗಗಳಂತೂ ಲಾಟ್ರಿ ಹೊಡೆದಂತೆ ಯಶಸ್ವಿ. ಸತ್ತವರ ನೆರಳು, ಭಗವದ್ದುಕೀಯಂ, ಇಲಾಲಾದ್ನಲ್ಲಿ ನಡೆದ ವೃಕ್ಷ ಕಡಿಗ. ಆ ವೃಕ್ಷ ಕಡಿಗ ನಾನು ನೋಡಿಲ್ಲ. ನಿರ್ದೇಶಕ ಮತ್ತು ನಾಟಕಕಾರರು ಇಬ್ಬರನ್ನೂ ಕೊಲೆಗೈದ ನಾಟಕ, ನಿರ್ದೇಶಕ ಮತ್ತು ನಾಟಕಕಾರ ಇಬ್ಬರನ್ನೂ ಕೊಲೆಗೈದ ನಾಟಕ ಸಂಧ್ಯಾಕಾಲ. 25 ವರ್ಷ ಕಳೆದರೂ ಜೀವ ಕಳೆಯದ ನಾಟಕ ಸತ್ತವರ ನೆರಳು. ದೊಡ್ಡ ದೊಡ್ಡ ಪ್ರಯೋಗಗಳಲ್ಲಿ ಸಣ್ಣ ಸಣ್ಣ ತಪ್ಪು ಮಾಡಿದ್ದುಂಟು ನಾನು. ದೊಡ್ಡ ದೊಡ್ಡ ಪ್ರಯೋಗಗಳಲ್ಲಿ ಸಣ್ಣ ಸಣ್ಣ ತಪ್ಪು ಮಾಡಿದ್ದುಂಟು ನಾನು. ಹಯೋಧನ ಮತ್ತು ಯೂಡಿಪಸ್ ಅಸಂಭವ ಪ್ರಯೋಗಗಳು. ಅಂಧೇರ್ ನಗರಿ, ಜೋಕುಮಾರ ಸ್ವಾಮಿ, ಗೋಕುಲ ನಿರ್ಗಮನ, ಅಸಂಭವ ಪ್ರಯೋಗ. ಗ್ರೀಕ್ ನಾಟಕಗಳು, ನನಗೆ ಗ್ರೀಕ್ ನಾಟಕಗಳೇ ಯಾಕಾಗುತ್ತವೆ? ಮೀಡಿಯಾ ಮೀಡಿಯಾ ಗ್ರೀಕ್ ನಾಟಕಗಳು, ನನಗೆ ಗ್ರೀಕ್ ನಾಟಕಗಳೇ ಯಾಕಾಗುತ್ತವೆ? ನನ್ನ ಅಭಿನೇತ್ರಿಗಳು ಮತ್ತು ಪ್ರೇಕ್ಷಕರು ಉಳಿಸಿದ ನಾಟಕ ಈಡಿಪಸ್. ಯಾವ ನಾಟಕವನ್ನು ಮರು ಪ್ರೊಡಕ್ಷನ್ ಮಾಡುವುದಿಲ್ಲ ಎಂಬ ನನ್ನ ಸಿದ್ಧಾಂತವನ್ನು ನನ್ನಿಂದಲೇ ಉರಿಸಿದ ನಾಟಕ ಹಯವದರ. ಇದುವರೆಗೆ 9 ತಂಡಗಳು ಅಭಿನಯಿಸಿದ್ದಾರೆ. ಅದ್ಭುತ ವೈಭವದ ನಾಟಕ. ಸ್ವರ್ಗಕ್ಕೆ ಮೂರೇ ಬಾಗಿಲು. 10 ಕಮಾಂಡ್ಮೆಂಟ್ಸ್ ನೋಡಿದ ಹಾಗಾಯಿತು ಅಂತ ಕೆಲವು ಪ್ರೇಕ್ಷಕರು ಉದ್ಗಾರ ತೆಗೆದರಂತೆ ಕಾರ್ಯದಲ್ಲಿ ನೆನೆಸಿಕೊಳ್ತಾರೆ. ನನ್ನ ಪ್ರಯೋಗದಲ್ಲಿ ಅಭಿನಯದ ಭಾಗ ದುರ್ಬಲ. ಯಾಕೆ? ಉತ್ತರ ಬರಲಿಲ್ಲ. ನನ್ನ ಪ್ರಯೋಗದಲ್ಲಿ ಅಭಿನಯದ ಭಾಗ ದುರ್ಬಲ ಯಾಕೆ? ಅವರ ಆತ್ಮಕಥೆಯ ಆತ್ಮಕಥೆಯನ್ನು ಬಹುಶಃ ಅವರು ಬರೀಲಿಕ್ಕೆ ಸಾಧ್ಯ ಇರಲಿಲ್ಲ, ಅವರು ಬರೀತಾ ಇರಲಿಲ್ಲ. ಹಲವು ದಿನಗಳ ಕಾಲ, ತಿಂಗಳುಗಟ್ಟಲೆ ಅವರ ಆತ್ಮಕಥೆಯ ತುಣುಕುಗಳನ್ನು ರೆಕಾರ್ಡ್ ಮಾಡಿಕೊಂಡು ಅವರ ಧ್ವನಿ, ಅವರ ಮಾತಿನ ಲಯ, ಅವರ ಉಚ್ಚಾರ, ಅದೆಲ್ಲವನ್ನು ದಾಖಲಿಸಿ ಒಂದು ಅಪೂರ್ವ ಆತ್ಮಕಥೆಯನ್ನು ಕನ್ನಡಕ್ಕೆ ಕೊಟ್ಟವರು ವೈದ್ಯರು. ಅದರಲ್ಲಿ ರಂಗಭೂಮಿಯ ಇತಿಹಾಸ ಹಾಗೂ ಹೇಗೂ ಇದೆ. ಅದರ ಜೊತೆಯಲ್ಲಿ ಕಾರಂತರ ಇಷ್ಟದ ಬೆಕ್ಕಿನ ಮರಿಗಳು, ನಾಯಿ ಮರಿಗಳು, ಎಷ್ಟೆಲ್ಲ ಪ್ರಾಣಿ ಪ್ರಪಂಚ, ಹಕ್ಕಿ ಪ್ರಪಂಚ ಇದೆ. ಅವರ ಮನೆಯಲ್ಲಿ ಗೂಡು ಕಟ್ಟಿಸಿದ ಹಕ್ಕಿಗಳು ಇದೆಲ್ಲವಿದೆ ಅಂತ ಒಂದು ಪ್ರಸಂಗ. ಕಾರಂತರು ಗಾಂಧಿವಾದಿಯಾಗಿದ್ದರು ಅಂತ ನಮಗೆಲ್ಲ ಗೊತ್ತು. ಅವನು ಕಮ್ಯುನಿಸ್ಟ್ ಪಾರ್ಟಿ ಸೇರಿದ್ರಂತೆ. ಆಮೇಲೆ ಭಾರತೀಯ ಕಮ್ಯುನಿಸ್ಟ್ರು ರಷ್ಯಾದವರ ಬಗ್ಗೆ ಪ್ರತಿಕ್ರಿಯೆ ತೋರುವಾಗ ಜಾಣತನ ವ್ಯಕ್ತಪಡಿಸಿದ್ದನ್ನು ನೋಡಿ ಇಷ್ಟೇ ನಾನು ನಿಮ್ಮದು ಅಂಥೇಳಿ ಸಿಟ್ಟಿಯಿಂದ ಕಮ್ಯುನಿಸ್ಟ್ ಪಾರ್ಟಿ ಹೊರಬಂದೆ ಅಂತ ಅವರು ಬರೆದಂತು. ಗಾಂಧಿವಾದಿ ಆದ ಕಾರಂತರು ಒಮ್ಮೆ ನಾಟಕ ಕಂಪನಿಯಲ್ಲಿ ಕರ್ನಾಟಕದ ಯಾವುದೋ ಒಂದು ಊರಲ್ಲಿ ಒಂದು ನಾಟಕ ಕಂಪನಿ ಇದ್ದಾಗ ಒಂದು ಕೋಮು ಗಲಭೆ ಆಯಿತಂತೆ ಸಣ್ಣ ಮಟ್ಟಿಗೆ. ಆ ಸಂದರ್ಭ ಉಪಯೋಗಿಸಿಕೊಂಡು ನಟರೆಲ್ಲ ಬೇರೆಯವರ ಜೊತೆಯಲ್ಲಿ ಗುಂಪಲ್ಲಿ ಸೇರಿಕೊಂಡು ಬೇರೆ ಬೇರೆ ಅಂಗಡಿಗೆ ಹೋಗಿ ಏನೇನೆಲ್ಲ ಸಿಗ್ತದೆ ಅಂತ ಕದ್ದರೆಲ್ಲ ಬಟ್ಟೆ ಇದೆಲ್ಲ ಕಾರಂತರಿಗೂ ಯಾವುದೋ ಒಂದು ಬಟ್ಟೆ ಸಿಕ್ಕಿತ್ತು, ಒಂದಿಟ್ಟು ಅದನ್ನು ಇಟ್ಟುಕೊಂಡಿದ್ರು. ಆನಂತರ ಅದನ್ನೊಂದಿನ ತೆಗೆದಾಗ ಕಂಪನಿಯ ಒಬ್ಬ ಹಿರಿಯ ಕಲಾವಿದ ಅದರ ಬಗ್ಗೆ ಅಸಹ್ಯ ಹುಟ್ಟಿಸುವ ಹಾಗೆ ಕಮೆಂಟ್ ಮಾಡಿದ್ದು ನೋಡಿ ಕಾರಂತರು ಪಶ್ಚಾತ್ತಾಪಟ್ಟು ಅದನ್ನು ನಾನು ಉಪಯೋಗಿಸಲಿಲ್ಲ ಅಂತ. ಅಂಥ ಗಲಭೆಯ ಸಂದರ್ಭದಲ್ಲಿ ಯಾವುದು ಅವರಿಗೆ ಗುಂಪಿನ ಜೊತೆಯಲ್ಲಿ ಗೋವಿಂದ ಅಂತ ತಾನು ನುಗ್ಗಿದ್ದಕ್ಕೆ ಕಾರಂತರು ಪಶ್ಚಾತ್ತಾಪಟ್ಟ ಘಟನೆ ಅವರ ಆತ್ಮಕಥೆಯಲ್ಲಿದೆ. ಅದು ಇನ್ನೊಂದು ಅಂಥದ್ದೇ ಈಗ ಪ್ರತಿದಿನದ ವಿದ್ಯಮಾನ ಆಗಿರುವ ಹಿಂಸೆಯ ಹಿನ್ನೆಲೆಯಲ್ಲಿ ಕಾರಂತರು ಜೈಲಲ್ಲಿ ಕಂಡ ಒಂದು ಹಿಂಸೆಯ ಒಂದು ಪ್ರಸಂಗ. ಕಾರಂತರು ಅಲ್ಲಿ ಭೋಪಾಲ್ ಜೈಲಿನಲ್ಲಿ ಇದ್ದಾಗ ಒಬ್ಬ ಕ್ರಿಮಿನಲ್ ಅವರ ಜೊತೆಯಲ್ಲಿ ಅಲ್ಲಿ ಜೈಲಲ್ಲಿ ಇರ್ತಾನೆ. ಹಜ್ಮುಲ್ಲಾ ಖಾನ್ ಅಂತ ಒಬ್ಬ ಕ್ರಿಮಿನಲ್ ಇವರ ಜೊತೆಯಲ್ಲಿ ಅದೇ ಕೋಣೆಯಲ್ಲಿ ಇರ್ತಾನೆ.
ಅವನು ಏನೋ ಕಡ್ಡಿ ಎಲ್ಲ ಒಟ್ಟು ಮಾಡಿ ಒಂದು ಗೂಡು ಮಾಡಿಕೊಂಡಂತೆ. ಜೈಲಿನ ತನಗೆ ಸಿಕ್ಕಿದ ವಸ್ತುಗಳನ್ನು ಒಟ್ಟು ಮಾಡಿ ಒಂದು ಗೂಡು ಮಾಡಿಕೊಂಡು ಆ ಜೈಲಿನ ಕೋಣೆಗೆ ಯಾವುದೋ ಮರದ ಕೊಂಬೆಯಿಂದ ಒಳಗೆ ಬರ್ತಿದ್ದ ಅಳಿಲುಗಳನ್ನೆಲ್ಲ ಹಿಡಿದು ಅವುಗಳಿಗೆ ಹಿಂಸೆ ಕೊಟ್ಟು ಮತ್ತೆ ಬಿಡುದಂತೆ. ಜೈಲಿನೊಳಗಿದ್ದಾನೆ, ಅಲ್ಲೊಂದು ಗೂಡು ಮಾಡಿಕೊಂಡಿದ್ದಾನೆ. ಅಳಿಲು ಬಂದರೆ ಅಳಿಲು ಹಿಡಿದು ಅದನ್ನು ಹಿಂಸೆ ಹಿಂಸೆ ಕೊಟ್ಟು ಆಟ ಆಡಿ ಹೋಗ್ಬಿಡುದಂತೆ. ಕಾರಂತರು ನೋಡ್ತಾ ಇದ್ರು. ಒಂದಿನ ಒಂದು ಬಸರಿ ಅಳಿಲು ಬಂತು, ಅವ್ನು ಹಿಡಿದಂತೊಂದು ಬಸರಿ ಅಳಿಲು ಅಂತ ಗೊತ್ತಾದಾಗ ಸಿಟ್ಟು ತಡೀಲಾರ್ದು ಬೈದರಂತೆ, ಯಾಕೆ ಮರಯ ಆಳಿನ ಹಿಡಿದು ಚಿತ್ರಹಿಂಸೆ ಕೊಡ್ತಾ ಇದ್ವಿ. ಮನ್ ಬಹಳ ತಾಯಿ ಖುಷಿ ಆಗ್ತದೆ ಮರಯೇ, ಖುಷಿ ಆಗ್ತದೆ. ಕಾರಂತರು ಆ ಹಿಂಸೆಯ ಆ ಮುಖದ ಬಗ್ಗೆ ಯೋಚನೆ ಮಾಡಿ ಬರೀತಾರೆ. ತಾನೇ ಏನೋ ಹಿಂಸೆ ಮಾಡಿ ಜೈಲಲ್ಲಿ ಜೀವ ಅತಿ ಶಿಕ್ಷೆಗೋ ಗಲ್ಲು ಶಿಕ್ಷೆಗೋ ಗುರಿಯಾಗಿ ಜೈಲಲ್ಲಿದ್ದಾನೆ ಪುಣ್ಯಾತ್ಮ. ಇವ ಒಂದು ಗರ್ಭಿಣಿಯಾದ ಅಳಿಲು ಮರಿಯ ಅಳಿಲನ್ನು ಹಿಡಿದು ಅದಕ್ಕೆ ಚಿತ್ರಹಿಂಸೆ ಕೊಡ್ತಾ ಇದ್ದಾನೆ, ಅದು ನನಗೆ ಖುಷಿ ಕೊಡ್ತದೆ ಅಂತ ಹೇಳ್ತಾನೆ. ಈ ಹಿಂಸೆಯ ಈ ಬೇರೆ ಬೇರೆ ಮುಖಗಳ ಬಗ್ಗೆ ಕಾರಂತರು ನಮ್ಮ ಗಮನ ಸೆಳೆಯುತ್ತಾರೆ ಆತ್ಮಕಥೆಯ ಅಂಥ ಘಟನೆಗಳಲ್ಲಿ. ಅಂಥ ಹಲವು ಘಟನೆಗಳು ಅವರ ಆತ್ಮಕಥೆಯಲ್ಲಿ ಇದ್ದಾವೆ. ಕೊನೆಯದಾಗಿ ಕಾರಂತರ ಅಂತ ಒಬ್ಬ ನಾಟಕ ನಿರ್ದೇಶಕರ ಅಳಿದ ಮೇಲೆ ಉಳಿದ ದಾಖಲೆಗಳನ್ನು ಮುಂದಿನ ತಲೆಮಾರಿಗೋಸ್ಕರ ನಾವು ಅಂತರ್ಜಾಲಕ್ಕೆ ಸೇರಿಸಬೇಕಾಗುವುದರ ಮಹತ್ವದ ಬಗ್ಗೆ ಒಂದು ಮಾತು. ನೀವು ಇಂಟರ್ನೆಟ್